ತುಂಬ ಸಿಂಪಲ್ಲು, ಅಮ್ಮು ಬೆಮ್ಮು ಗಾಂಚಲಿ ಗಲಾಟೆಗಳಿಲ್ಲ, ಕೃಷ್ಣ ಬೈರೇಗೌಡರು ಸೈಲೆಂಟು, ಅವ್ರಿಗಿಂತ ತಮ್ಮೇಶ್ ಗೌಡರನ್ನ ಒಪ್ಕೊಳ್ಳುವಂಥ ಗುಣಗಳು ಯಾವುದು ಅಂತ ಜನರ ಮಧ್ಯೆ ಇರ್ತಕ್ಕಂಥದ್ದು, ಸಾಮಾನ್ಯ ಜನರಂತೆ ಸಾಮಾನ್ಯ ಜನರ ಜೊತೆ ಇರ್ತಕ್ಕಂಥದ್ದು. ನಾನು ಪ್ರತಿ ದಿವಸ ನನ್ನ ದಿನಚರಿ ಏನಿರ್ತದೆ ಅಂತಂದರೆ ಸರ್, ನಾನು ವೈಟ್ ಕಲರ್ ಪಾಲಿಟಿಷಿಯನ್ ಅಲ್ಲ, ನಾನು ಯಾರೋ ಡಿಸ್ಟೆನ್ಸ್ ಇಟ್ಟು ನೋಡಲ್ಲ, ಅಥವಾ ನಾನು ಯಾವುದೋ ವಿದೇಶದಲ್ಲಿಂದ ಬಂದು ನನಗೂ ಅವ್ರಿಗೆ ತುಂಬ ಡಿಫ್ರೆನ್ಸ್ ಇದೆ ಅಂತ ನಾನು ಯಾರ ಹತ್ರ ಹೋಗಲ್ಲ. ನಂದು ಇಷ್ಟೇ ಪ್ರೀತಿ ಸಾಮಾನ್ಯ ಬಡ ವರ್ಗದವರಿಂದ ಮಧ್ಯಮ ವರ್ಗದಿಂದ, ಅದೇ ರೀತಿ ಇಂಟೆಲೆಕ್ಚುಯಲ್ ಜೊತೆನೂ ಕೂಡ ನಾನು ಸಂವಾದ ಮಾಡ್ತೀನಿ, ಎಲ್ಲ ವರ್ಗದ ಜನರ ಜೊತೆ ಸೇರ್ತೀನಿ. ಯಾರು ಇಂಟೆಲೆಕ್ಚುಯಲ್ಸ್ ಇದ್ದಾರೆ, ಯಾರು ಬುದ್ಧಿವಂತರಿದ್ದಾರೆ, ಅವ್ರನ್ನ ಸಲಹೆಗಳು ಕೇಳ್ತಿದ್ದೀನಿ. ಇನ್ನು 25 ವರ್ಷಕ್ಕೆ ಬೆಟರ್ ಇನ್ ಪರ ಹೇಗಿರ್ಬೇಕು, ನಿಮ್ಮ ಸಲಹೆ ಕೊಡಿ, ನೀವು ನಮ್ಮ ಜೊತೆ ನಿಂತ್ಕೊಳ್ಳಿ ಅಂತ. ಮಧ್ಯಮ ವರ್ಗದವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕಷ್ಟಗಳನ್ನು ನಿಮ್ಗೆ ಏನಾಗಬೇಕು ಹೇಳಿ, ಕೆಲಸ ನನ್ನ ಜೊತೆ ನಿರ್ತಿರ್ತಾ. ಬಡವ್ರಿಗೆ ಹೋಗಿ ಹೇಳ್ತಾ ಇದ್ದೀನಿ, 15 ವರ್ಷ ಯಾವ ಮೇಲೆ ಏನು ಮಾಡಿದ್ರೆ ಗೊತ್ತಿಲ್ಲ, ನಿಮ್ಮ ಮನೆ ಮಗನಾಗ ನಿಮ್ಗೆ ಕೆಲಸ ಮಾಡ್ತೀನಿ ನನ್ನ ಜೊತೆ ನಿಂತ್ಕೊಳ್ಳಿ. ಏನು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನೋಡಿದ್ರೆ ಬ್ಯಾಟರಾಯನಪುರ 25 ವರ್ಷದಲ್ಲಿ ಬಂಗಾರದ ಬ್ಯಾಟರಾಯನಪುರ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ದೀರಿ. ಬಂಗಾರದ ಬ್ಯಾಟರಾಯನಪುರ ಮಾಡ್ತೀನಿ ಅಂತ ಹೇಳಿದ್ರೆ ಅದ್ರ ಬದಲಾವಣೆ ಬ್ಯಾಟರಾಯನಪುರವನ್ನು ಮಾಡೇ ಮಾಡ್ತೀನಿ. ನನಗೊಂದು ಇಚ್ಛ ಇದೆ, ನನಗೊಂದು ಕಮಿಟ್ಮೆಂಟ್ ಇದೆ. ನಾನು ಈ ದೇಶದಲ್ಲಿ ಯಾವ ರೀತಿ ಗುಜರಾತನ್ನು ಮೋದಿಯವರು ಒಂದು ಅಂತಕ್ಕೆ ತೊಗೊಂಡೋದ್ರು, ಇಡೀ ದೇಶನ ಪ್ರಪಂಚದಲ್ಲಿ ಒಂದು ವ್ಯಕ್ತಿತ್ವವನ್ನು, ಭಾರತವನ್ನು ಹೆಗ್ಗುರುತಿನ ರೀತಿ ಬೆಳೆಸ್ತಿದ್ದಾರೆ, ಭಾರತದ ಬಗ್ಗೆ ಇರ್ತಕ್ಕಂಥ ಗೌರವವನ್ನು ಹೆಚ್ಚು ಮಾಡ್ತಿದ್ದಾರೆ, ಭಾರತದ ಬಗ್ಗೆ ಇರ್ತಕ್ಕಂಥ ಇಮೇಜನ್ನು ಬೇರೆ ಬೇರೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯಾವ ರೀತಿ ಬದಲಾವಣೆ ಅಂತಂದರು, ಬ್ಯಾಟರಾಯನಪುರದಲ್ಲಿ ಬ್ಯಾಟರಾಯನಪುರದ ಬಗ್ಗೆ ಇರ್ತಕ್ಕಂಥ ಆ ಇಮೇಜನ್ನು ನಾನು ಚೇಂಜ್ ಮಾಡ್ತೀನಿ. ಬ್ಯಾಟರಾಯನಪುರ ಅಂತಂದರೆ ಎಲ್ಲಿದೆ ಅಂತ ಯಾರು ಕೇಳಬಾರ್ದು, ಅಲ್ಲಿದೆ ಅಂತ ಬರಬೇಕು. ನೀವು ಗಮನಿಸಿರ್ಬೋದು, ಕಳೆದ ಒಂದು ವರ್ಷದಲ್ಲಿ ಇಂದಿನ ಚುನಾವಣೆಗಳನ್ನು ನೋಡಿದಾಗ ಬ್ಯಾಟರಾಯನಪುರದ ಬಗ್ಗೆ ಯಾವ ಟಿ ವಿಗಳಲ್ಲೂ ಬರ್ತಿರಲಿಲ್ಲ. ಅದು ಒಂದು ಸೈಡ್ ಬಿಡ್ರಿ, ಗೆಲ್ತಾರೆ ಕಾಂಗ್ರೆಸ್ ಗೆಲ್ತಾರೆ ಅಂತ ಹೇಳ್ತಿದ್ರು. ಆದರೆ ಇವತ್ತು ಎಲ್ಲ ಸಮೀಕ್ಷೆಗಳು ಮತ್ತು ಎಲ್ಲ ಚಾನಲ್ಗಳು ಡಿಬೇಟ್ ಏನು ಅಂತಂದರೆ, ಕೃಷ್ಣ ಬೈರೇಗೌಡರಿಗೆ ಸರಿ ಕಷ್ಟ ಇದೆ, ಟಫ್ ಫೈಟ್ ಇದೆ ಅಂತ ಶುರುವಾಗಿದೆ. ಯಾಕೆ ಶುರುವಾಗಿದೆ? ಮತ್ತು ಭಾಳಷ್ಟು ಸಾರಿ ಕ್ಷೇತ್ರದ ಹೆಸರೇ ಟಿ ವಿಗಳಲ್ಲಿ ಬರ್ತಿಲ್ಲ, ಇವತ್ತು ಸಾಮಾನ್ಯಕ್ಕೆ ಪ್ರತಿ ದಿವಸ ಟಿ ವಿಯಲ್ಲಿ ಬರುತ್ತೆ, ಯಾವುದೋ ಒಂದಲ್ಲ ಒಂದು ಚಾನಲಲ್ಲಿ. ಯಾಕೆ ಬರ್ತಿದೆ ಅಂತಂದರೆ, ಈ ಕ್ಷೇತ್ರಕ್ಕೆ ಒಂದು ಹೆಗ್ಗುರುತು ಈಗಾಗಲೇ ಶುರು ಮಾಡಿದ್ವಿ. ನನ್ನ ಕಾರ್ಯಕ್ರಮಗಳು ಮಾಡಿದಾಗ ಭಾಳಷ್ಟು ಸಾರಿ ಹೇಳ್ತಿದ್ರು ಶಿವರೇ, ಏನು ನೀವು ಎಲ್ಲ ಒಂದೊಂಥರ ಡಿಫ್ರೆಂಟ್ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡ್ತಿರಲ್ಲ, ಯಾವುದು ಒಂದಕ್ಕೊಂದು ಸಂಬಂಧ, ಯಾವುದು ದಸರಾ ಉತ್ಸವ, ಅದಕ್ಕೆ ಊರು ಗ್ರಾಮ ದೇವತೆಗಳನ್ನೆಲ್ಲ ಮೆರವಣಿಗೆ ತರೋದು, ಅದಕ್ಕೊಂದು ಶೋಭಾಯಾತ್ರೆ. ನೀವು ಬೇರೆ ಬೇರೆ ಕಡೆ ಎಲ್ಲ ಒಂದು ಕಡೆ ಸೇರಿಸಿ ಹೆಣ್ಮಕ್ಳು ಸೇರಿಸಿ ಕಾರ್ಯಕ್ರಮ ಮಾಡ್ತಾರೆ, ನೀವು 500 ಕಡೆ ಬೇರೆ ಬೇರೆ ಕಡೆ ಮಾಡ್ತೀರಾ? ನೀವು 75th ಇಂಡಿಪೆಂಡೆನ್ಸ್ ಡೇ ಆ್ಯನಿವರ್ಸರಿಯನ್ನು ನಾವೆಲ್ಲರೂ ಕೂಡ ಬೆಳಗ್ಗೆ ಎದ್ದು ಮಾಡಿದ್ರೆ ನೀವು ಮಧ್ಯರಾತ್ರಿಯಲ್ಲಿ ಧ್ವಜಾರೋಹಣ ಮಾಡ್ತೀರಾ? ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ವಿಶೇಷವಾಗಿ ಯೋಚನೆ ಮಾಡಿ 1,00,000 ಜನಕ್ಕೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಸೋಕ್ಕೆ ಸಾಧ್ಯ ಇಲ್ಲ, ಹೆಂಗೆ ಪ್ಲಾನ್ ಮಾಡಿ ನೀವು ಮಾಡ್ತೀರಾ ಅಂತ ಅಂದರೆ, ಪ್ರತಿಯೊಂದನ್ನು ಕೂಡ ನನ್ನ ಬ್ಯಾಟರಾಯನಪುರದ ಜನ ಒಟ್ಟಾಗಿ ಸೇರಬೇಕು ಅಂತ ನಾನು ಮಾಡ್ತಿದ್ದೀನಿ. ನಾನು ಭಾಳಷ್ಟು ಜನಕ್ಕೆ ಹೇಳಿದೆ, ನೀವು ಇಂಡಿಪೆಂಡೆನ್ಸ್ ಡೇಗೂ ನಾವು ಒಟ್ಟಾಗಿ ಸೇರಲ್ಲ, ಯಾಕಂದ್ರೆ ನಮ್ಮಲ್ಲಿ ತಾಲೂಕು ಆಫೀಸ್ ಇಲ್ಲ, ಇನ್ನು ರಾಜ್ಯ ಮಟ್ಟದ ಹಬ್ಬಗಳಿಗಿಲ್ಲ, ರಾಷ್ಟ್ರ ಮಟ್ಟದ ಹಬ್ಬಗಳಿಗಿಲ್ಲ, ಇವೆರಡೂ ಇಲ್ಲದೇ ಇದ್ದಾಗ ನಮ್ಮ ಕ್ಷೇತ್ರ ಜನಕ್ಕೆ ನಾವೆಲ್ಲರ ಒಟ್ಟು ಅಂತಕ್ಕಂಥ ಭಾವನೆ ಯಾವಾಗ ಬರೋದು ಅಂದರೆ, ನಾವು ಸಾಂಸ್ಕೃತಿಕವಾಗಾದರೂ ಒಂದಾಗಬೇಕು. ಆ ರೀತಿಯಾದಂಥ ವೇದಿಕೆಯನ್ನು ನಾನು ಇಲ್ಲಿ ಸೆಟ್ ಮಾಡಿದ್ದೀನಿ. ಇಲ್ಲಿನ ಜನಕ್ಕೆಲ್ಲ ಅನಿಸ್ತಿದೆ ಈಗ ನಮ್ಮ ಬ್ಯಾಟರಾಯನಪುರ ಅಂತ ಶುರುವಾಗಿದೆ, ನಮ್ಮದು ಅಂತ ಶುರುವಾಗಿದೆ, ಇಲ್ಲಾಂದರೆ ವಾರ್ಡ್ಗಳವ್ರು ಬೇರೆ, ಗ್ರಾಮಾಂತರ ಬೇರೆ. ಈ ಭಾವನೆ ಇವತ್ತು ಹೋಗಿ ನಮ್ಮದು ಅಂತಕ್ಕಂಥ ಭಾವನೆಯನ್ನು ಮೊದಲು ನಾನು ಹುಟ್ಟಾಕಿದ್ದೀನಿ ಕ್ಷೇತ್ರದಲ್ಲಿ. ಇಡೀ ರಾಜ್ಯ ಹೇಳದ್ನಲ್ಲ ಬ್ಯಾಟರಾಯನಪುರ ಏನಾಗುತ್ತೆ ಅಂತ ನೋಡ್ತಿದ್ದಾರೆ, ಅದು ಬೇರೆ ಬೇರೆ ಕಾರಣಕ್ಕೆ ಇರ್ಬೋದು. ನೋಡ್ತಿದ್ದಾರೆ ಯಾತ್ರೆ ಜಾತ್ರೆ ಕಲ್ಯಾಣೋತ್ಸವ ಮಾಡಿದ ತಕ್ಷಣ ಕ್ಷೇತ್ರ ಡೆವಲಪ್ಮೆಂಟ್ ಆಗ್ಬಿಡುತ್ತಾ? ನನಗೆ ಭಾಳಷ್ಟು ಜನ ಇದೇ ಪ್ರಶ್ನೆ ಏನು ಕೇಳಿದ್ರು, ನೀವು ಪೂಜೆಗಳನ್ನು ಮಾಡ್ತಿದ್ರ, ದೇವರ ಮೆರವಣಿಗೆಗಳನ್ನು ಮಾಡ್ತಿದ್ರ, ಜನರ ಮಧ್ಯೆ ಹೋಗಿ ಸಮಸ್ಯೆಗಳನ್ನು ಕೇಳ್ತಿದ್ರ, ಇದಕ್ಕೆ ಏನು ಲಾಭ ಅಂತ ಹೇಳಿದ್ರು. ನಾನೊಂದು ಮಾತನ್ನು ಅವತ್ತು ಹೇಳಿದ್ರೆ ಇವತ್ತಿಲ್ಲಿ ಹೇಳ್ತೀನಿ ಮಾಧ್ಯಮದ ಮುಂದೆ, ನಾನು ಅವ್ರಿಗೂ ಒಂದು ಮಾತು ಹೇಳಿದೆ, ಮೊನ್ನೆ ನಮ್ಮ ಯಡಿಯೂರಪ್ಪ ಸಾಹೇಬರು ಬಂದಾಗ ಕೂಡ ಅದೇ ಒಂದು ಮಾತನ್ನು ಹೇಳಿದ್ದೆ. ನಾನೊಬ್ಬ ಕ್ಷೇತ್ರದ ಶಾಸಕನಾಗಿದ್ದಿದ್ರೆ 50,000 ಜನಕ್ಕೆ ಒಳ್ಳೇದಾಗ್ತಕ್ಕಂಥ ಕೆಲಸವನ್ನು ಸರ್ಕಾರದಿಂದ ಮಾಡಿಸ್ತಿದ್ದೆ, ಆದರೆ ಶಾಸಕನಾಗಬೇಕು ಅಂತಿರೋನು. ಇವತ್ತು ನನಗಿರ್ತಕ್ಕಂಥದ್ದು ಇಷ್ಟೇ, ಆ 50,000 ಕುಟುಂಬಕ್ಕೆ ಆ ದೇವ್ರ ಕಡೆಯಿಂದ ಒಳ್ಳೇದು ಮಾಡಿಸ್ಬೇಕು ಅಂತ. ನಮ್ಮ ನಂಬಿಕೆ ನಮ್ಮ ಧರ್ಮ, ಧರ್ಮನ ಯಾರು ನಂಬ್ತಾರೋ ಅವರು ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರ್ತಾರೆ. ಅವರು ವಿಶ್ವಾಸ ಇಟ್ಟಿರ್ತಕ್ಕಂಥ ದೇವ್ರ ಮೇಲೆ ಆ ದೇವರಿಂದ ಅವ್ರಿಗೆ ಆಶೀರ್ವಾದವನ್ನು ಕೊಡಿಸ್ಬೇಕು ಅಂತಕ್ಕಂಥ ಒಬ್ಬ ಮೀಡಿಯೇಟರಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ಅಂದರೆ ಆ ದೇವರ ಆಶೀರ್ವಾದಕ್ಕಾಗಿ ಪೂಜೆಗಳು ಮಾಡಿಸ್ದೆ. ಭಾಳಷ್ಟು ಜನ ಹೇಳಿದ್ರು, ನೀವು ಪೊಲಿಟಿಕಲ್ ಯಾಕೆ ಯೋಚನೆ ಮಾಡಲ್ಲ, ಎಲ್ಲ ಒಂದು ಕಡೆ ಈ ಇಷ್ಟು 50,000 ಜನ ನೀವೆಲ್ಲೆಲ್ಲೋ ದೇವಸ್ಥಾನದಲ್ಲಿ ಸೇರಿಸಿರಾ, ಅಪಾರ್ಟ್ಮೆಂಟ್ಗಳಲ್ಲಿ ಸೇರಿಸ್ತೀರಾ, ಅದನ್ನು ಬಿಟ್ಟು ಒಂದು 5,000-10,000 ಜನನ ಸೇರಿಸ್ಬಿಟ್ಟು ಅದಕ್ಕೆ ಒಳ್ಳೆ ಗೆಸ್ಟ್ ಕರೆಸಿ, ರಾಜ್ಯ ಮಟ್ಟದವ್ರನ್ನ ಕರೆಸಿ, ರಾಜ್ಯದ ಲೀಡರ್ಗಳನ್ನ ಕರೆಸಿ, ಟಿ ವಿ ಮೀಡಿಯಾದಲ್ಲೆಲ್ಲ ಬರಂಗ್ ಮಾಡ್ಕೊಂಬಿಟ್ರೆ ಪೊಲಿಟಿಕಲಿ ನಿಮ್ಗೆ ಎಷ್ಟು ಅಡ್ವಾಂಟೇಜ್ ಅಂದರು. ನಾನು ಅವ್ರಿಗೆ ಒಂದು ಹೇಳಿದ್ದೇನೆ ಅಂತಂದರೆ, ನನ್ನ ಉದ್ದೇಶ ರಾಜಕೀಯವಾಗಿ ಅದರಿಂದ ಲಾಭ ಮಾಡ್ಕೋಬೇಕು ಅಂತಲ್ಲ. ನಾನು MLA ಆಗದೇ ಇರೋದ್ರಿಂದ ಆ ದೇವರು ಅಷ್ಟು ಕುಟುಂಬಗಳಿಗೆ ಒಳ್ಳೇದು ಮಾಡಲಿ, ಅವ್ರ ಆಶೀರ್ವಾದ ದೇವ್ರ ಆಶೀರ್ವಾದ ಅವ್ರಿಗೆ ಸಿಗಲಿ, ಅವ್ರ ಆಶೀರ್ವಾದ ನನಗೆ ಸಿಗಲಿ ಅಂತ ನಾನು ಮಾಡ್ತಿರ್ತಕ್ಕಂಥವ್ನು. ನನಗೊಂದು ಕಮಿಟ್ಮೆಂಟ್ ಇದೆ ಸಮಾಜದ ಒಳ್ಳೆಯ ಆಗುತ್ತಂತ, ಆ ಒಳ್ಳೇದಾಗಕ್ಕೆ ನಾನು ಮಾಡ್ತಾಯಿದ್ದೀನಿ.